ಏನು ರಾಜ, ನನ್ನ ಹುಡುಕೊಂಡು ಎಂಡ ರೂಮಕ್ಕೆ ಬಂದಿದ್ದು? ಇರ್ಲಿ ಬಿಡು, ಏನು ವಿಜಯ? ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ನಿನಗೆ ಚಳಿ ಆಗ್ತಾ ಇದೆಯಾ? ಎನಕ್ಕೆ ಸ್ವಲ್ಪ ಸ್ವಲ್ಪ ಚಳಿ ಆಗ್ತದೆ. ನಮ್ಮ ಕನ್ನಡದಲ್ಲಿ ಒಂದು ಚಳಿ ಚಳಿ ಸಾಂಗ್ ಇದೆ, ಅದು ನಿನಗೆ ಗೊತ್ತಾ? ಅರಿಯೋ ಅರಿಯೋ, ಅದು ಅಂಬರೀಷ ಅಂಬಿಕದ್ದು. ಅಲ್ಲಿಯ ನಾನು ಹಾಡ್ದಿನಿ, ನೀನು ಕೇಳು. ಚಳಿ ಚಳಿ ಚಳಿಯ ಈ ಚಳಿಯ ಆಹಾ, ಓಹೋ ಗೆಳೆಯಣೆ ಬಾರೆ ಎಣಿ ಸಣಿಹಾ ಆಹಾ. ಬಹಳ ಚೆನ್ನಾಗಿ ಹಾಡ್ತೀಯ. ಈ ಹಾಡೇನಾದ್ರೂ ನಾನು ಹಾಡಿ ಅದಕ್ಕೆ ನೀನು ನೃತ್ಯ ಮಾಡಿ ಪಾರು ಏನಾದ್ರು ಕೇಳಿಸ್ಕೊಂಡಿದ್ರೆ ಒಂದಿಬ್ಬರನ್ನ ಆಚೆ ಹಾಕ್ತಾ ಇದ್ದು ಸಾಕು. ನಿನ್ನ ಅಕ್ಕೈದಿಗೆ ನಿಲ್ಸು. ಪರಂ, ಗೊತ್ತಾಗೋಯ್ತಾ ನಾನು ರಮ್ಯಾ ಅಂತ? ನೀನು ಚಳಿ ಚಳಿ ಅಂತ ಸಾಂಗ್ ಹೇಳ್ತಿರ್ಬೇಕಾದ್ರೆ ನಿನ್ನ ಕಣ್ಣು ತುಟಿ ನಮಗೆ ನೀನೇ ರಮ್ಯಾ ಅಂತ ಹೇಳ್ತಿದ್ವು. ರಮ್ಯಾ, ಯಾರಿಗೋ ಬರೆದಿಟ್ಟಿರುವ ಯಾವುದೋ ಅಡ್ರೆಸ್ ಚೀಟಿನ ತಗೊಂಡು ಬಂದು ನನ್ನ ಸಿಗ್ನೇಚರ್ ನನಗೇ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ಮೆಚ್ಚಬೇಕಾದದ್ದೇ. ನೀನು ಕೇಳ ಕುಟ್ಟಿ ಎಲ್ಲ ಅಮೆರಿಕದ ಕುಟ್ಟಿ ಅಂತ ನನ್ನ ಹೆಂಡತಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಅಡ್ಡಡ್ಡ ಕಡ್ದು ಉದ್ದುದ್ದ ಮಲಗಿಸ್ಬಿಡ್ತಾಳೆ. ಒಳ್ಳೇದೇ ಆಯ್ತು ಪರ, ನನಗ್ ಬೇಕಾಗಿದ್ದು ಅದೇ. ಹೋಗಿ ಪಾರು ಹತ್ರ ಹೇಳ್ಬಿಡು, ಅವಳು ಕೇರಳ ಕುಟ್ಟಿ ಸೆಲ್ವಿ ಅಲ್ಲ, ಅಮೆರಿಕದಿಂದ ಬಂದಿರೋ ರಮ್ಯಾ ಅಂತ. ನನ್ನ ಪ್ಲಾನು ಸಕ್ಸಸ್ ಆಗುತ್ತೆ. ಅದೇನು ಸಕ್ಸಸ್ ಆಗುತ್ತೋ? ಹೇಗೆ ಅಂದ್ರೆ, ನಾನು ಈ ರೀತಿ ಪದೇ ಪದೇ ವೇಷ ಹಾಕೊಂಡು ಬರ್ತಾ ಇದ್ರೆ ನನ್ನ ನಿನ್ನ ಮಧ್ಯೆ ಏನೋ ಇದೆ ಅಂತ ಪಾರು ತಿಳ್ಕೊತಾಳೆ. ನನ್ನ ಹತ್ರ ಬಂದು ರಮ್ಯಾ ಏನಿದೆಲ್ಲ ಅಂತ ಕೇಳ್ತಾಳೆ. ಆಗ ನಾನು ಕಾಲೇಜ್ ಡ್ರೆಸ್ ಕಥೆನೆಲ್ಲ ಹೇಳ್ಬೇಕಾಗುತ್ತೆ. ಮಾತಿದ್ರೆ ಕೊಂಕಣ ಸುತ್ತಿ ಮೈಲೇರಕ ಬರ್ತೀಯಲ್ಲಮ್ಮ. ಮೊಟ್ಟೆ ತರ ಇರುವ ನನ್ನ ಲೈಫ್ ನ ಒಡೆದ ಆಮ್ಲೆಟ್ ಮಾಡಬೇಡ, ದಯಮಾಡಿ ಕೈ ಮುಗಿತೀರಿ. ಹಾಗಾದ್ರೆ ನೀನು ನನ್ ದಾರಿಗ್ ಬಾ, ನಾನ್ ಹೇಳ್ದಾಗ ಅವರಿಬ್ರು ನಡುವೆ ಎಂತದೋ ಎಂತದೋ ನಡೀತಾನೆ ಐತೆ. ನಮ್ಮ ಅಣ್ಣ ನೋಡಿದ್ರೆ ಯಾವಾಗ್ಲೂ ಗಾಬರಿಲೇ ಮಾತಾಡ್ತಾನೆ, ಆ ಸೆಲ್ವಿ ಹಿಂದ್ಗಡೆನೆ ಸುತ್ತಾ ಇರ್ತಾನೆ. ನೀವ್ ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆ ಗುಂಡಣ್ಣನ ಕರೆಸಿ ಈ ವಿಷಯನ ಇತ್ಯರ್ಥ ಮಾಡ್ಬಿಡಿ. ನೋಡೋ, ಮದುವೆಗಿದೀವಿ ಅನ್ನೋದೆಲ್ಲ ಬರೀ ಕನಸು. ಈ ತಿಂಗಳು ಮದುವೆ ಆಗಕ್ಕೆ ಒಳ್ಳೆ ಡೇಟ್ ಇಲ್ಲ, ಬೇಕಾದ್ರೆ ಮುಂದಿನ ತಿಂಗಳು ನೋಡ್ಕೊಳ್ಳೋಣ ಅಂತ ಹೇಳಿದಿನಪ್ಪ. ಅದಕ್ಕೆ ಕಣ ನಿನ್ನ ಪೆಪ್ಪರ್ಮ ಅನ್ನೋದು 30 ದಿನ ಅನ್ನೋದು ಎಷ್ಟು ಬೇಗ ಬಂದ್ಬಿಡುತ್ತೆ ಗೊತ್ತೇನೋ? ಈ ಅಡುಗೆ ಮನೆಗೆ ಇಲಿ ಮರಿ ಓಡೋಡ್ ಬರುತ್ತಲ್ಲ, ಅಷ್ಟು ಬೇಗ 30 ದಿನ ಬಂದ್ಬಿಡುತ್ತೆ ಕಣಲೇ. ನಾನೇನಾದ್ರು ಮಾಡ್ಬೇಕಲ್ಲ, ಆ ಸೆಲ್ವಿ ಕ್ಯಾರೆಕ್ಟರ್ ಏನಾದ್ರೂ ಮಾಡಿ ಕ್ಲೋಸ್ ಮಾಡ್ಬಿಡ್ಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ, ಆದ್ರೆ ಮಲಯಾಳಂ ಭಾಷೆ ಹೇಳ್ಕೊಡಕ್ ಯಾರಾದ್ರೂ ಒಬ್ರು ಬೇಕಲ್ಲ, ಯಾರಿದಾರೆ ಮನೆಯಲ್ಲಿ? ವೇದ. ಹೇ ಗೆಳೆಯ, ಕೋರ್ಟ್ನಲ್ಲಿ ನಾನು ಎಂತೆಂತ ಭಾಷೆ ಕಲ್ತಿದ್ದೀನಿ ಗೊತ್ತೇನೋ? ನಾನು ಕಲ್ತಿರೋ ಭಾಷೆನ ಇಡೀ ದೇಶಕ್ಕೆ ಕಂಚುದ್ರೆ ಇನ್ನೂ ಉಳಿಯುತ್ತೆ ಕಣೋ. ನಿನಗ ಮಲಯಾಳಿ ನಾನು ಹೇಳ್ಕೊಡ್ತೀನಿ ಬಿಡ. ನೀನ್ ಹೇಳ್ಕೊಡ್ತೀಯ ಕಣೋ? ಎಳ್ಳಿ 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 ನನ್ನ ಶೆಲ್ವಿ, ಎಳ್ಳಿ ನನ್ನ ಶೆಲ್ವಿ. ಯಾರು ನೀವು? ನಾನು ದೀಪಕ್ಕ ನಯ್ಯರು. ಈ ಕಡೆ ನೋಡಿ.